ಕರ್ನಾಟಕ ರಾಜ್ಯದ ಚುನಾವಣಾ ದಿನಾಂಕಗಳು ಪ್ರಕಟವಾಗಿವೆ. ಮೇ 15ರಂದು ಮತದಾನ ನಡೆಯುತ್ತೆ. ಮೇ 12 ಮತ್ತೆ ಮೇ 15ರಂದು ಮತ ಎಣಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತಲೇ ನಡೆಯುತ್ತೆ. ಅಂದರೆ ಮೇ 15ನೇ ತಾರೀಕಿಗೆ ಈ ರಾಜ್ಯದಲ್ಲಿ ಯಾವ ಸರ್ಕಾರ ಬರಬಹುದು ಎಂಬ ಚಿತ್ರಣ ಸ್ಪಷ್ಟವಾಗತ್ತೆ. ಒಂದೇ ಸರ್ಕಾರನಾ, ಮೈತ್ರಿನಾ, ಅಲ್ವಾ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಚುನಾವಣಾ ದಿನಾಂಕ ಪ್ರಕಟಣೆಯಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಮೇ 12ಕ್ಕೆ ಈ ಫಲಿತಾಂಶ ಚುನಾವಣಾ ಮತ ಎಣಿಕೆ ನಡೆಯುತ್ತೆ, ಮತ ಚಲಾವಣೆ. ಮೇ 15ರಂದು ಫಲಿತಾಂಶ, ಅಂದ್ರೆ 2 ದಿನಗಳ ಗ್ಯಾಪ್ ಇದ್ದಂಗಿದೆ. ಒಂದೇ ಹಂತದಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. 224 ಕ್ಷೇತ್ರಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ನಾಮಿನೇಷನ್ ಅಂದ್ರೆ ನಾಮಪತ್ರಗಳನ್ನ ಅಧಿಸೂಚನೆ ಜಾರಿಗೆ ತರೋದು, ಅಧಿಸೂಚನೆಯನ್ನು 17ನೇ ತಾರೀಕು ಏಪ್ರಿಲ್ ತರ್ತಾರೆ. ಆದ್ರೆ ನಾಮಪತ್ರಗಳನ್ನ ಕೊನೆ ದಿನ ಹಾಕ್ಲಿಕ್ಕೆ 24ನೇ ತಾರೀಕು ಏಪ್ರಿಲ್ ಇರುತ್ತೆ. ಅಂದ್ರೆ 17 ಆದ್ಮೇಲೆ ಯಾರು ಬೇಕಾದ್ರೂ ಶುರು ಮಾಡ್ಕೋಬಹುದು. 24ರವರೆಗೆ ಅದರ ಪರಿಶೀಲನೆ 25 ಮಾಡ್ತಾರೆ ಏಪ್ರಿಲ್. ಹಿಂದಕ್ಕೆ ಪಡೆಯೋದಕ್ಕೆ 27ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಆದರೆ ಎಲ್ಲದಕ್ಕೂ ಪ್ರಮುಖ ದಿನಾಂಕ 2, ನಂಬರ್ 1 ಡೇಟ್ ಮೇ 12 ಶನಿವಾರ. ಮೇ 12 ಆ ದಿನ ಶನಿವಾರ, ಅವತ್ತು ಶನಿವಾರ, ಹೌದು. ಆ ದಿನ ರಾಜ್ಯದಲ್ಲಿ ಮತದಾನ ನಡೆಯುತ್ತದೆ, ಎಲೆಕ್ಷನ್ ನಡೆಯುತ್ತೆ. ಮೇ 15 ಮಂಗಳವಾರ, ಅಂದರೆ ಮಂಗಳವಾರ ಮತ ಎಣಿಕೆ ರಿಸಲ್ಟ್ ಡೇ, ಹಣೆ ಬರಹವನ್ನ ಪ್ರಕಟ ಮಾಡುವ ದಿನ. 12 ಹಣೆ ಬರಹವನ್ನ ಬರೆಯುವ ದಿನ, 15 ಹಣೆ ಬರಹವನ್ನ ಪ್ರಕಟ ಮಾಡುವ ದಿನ. ಈ 2 ಡೇಟ್ ಅನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಈಗಷ್ಟೇ ತನ್ನ ಸುದ್ದಿಗೋಷ್ಠಿಯನ್ನ ಮುಗಿಸ್ತಾ ಇದೆ. ಉಳಿದೆಲ್ಲ ವಿವರಗಳನ್ನ ಕೊಡ್ತಾ ಇದ್ದಾರೆ, ಲಾ ಅಂಡ್ ಆರ್ಡರ್ ಸಿಚುಯೇಷನ್ಗಳು, ಉಳಿದಂತ ವಿಚಾರಗಳು. ಸುಮಾರು 60 ಲಕ್ಷ ಮತದಾರರು ಹೆಚ್ಚಾಗ್ತಾ ಇರಬಹುದಾದ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಪುರುಷರು ಹಾಗೂ ಗಂಡಸರು ಹಾಗೂ ಮಹಿಳೆಯರ ಮಧ್ಯೆ ಬಹಳ ದೊಡ್ಡ ಮತಗಳ ವ್ಯತ್ಯಾಸ ಇದ್ದಂಗಿಲ್ಲ. 2.5 ಕೋಟಿ 6 ಲಕ್ಷ ವ್ಯತ್ಯಾಸ ಇದ್ದಂಗಿದೆ ಅಷ್ಟೇನೆ. ಆದ್ರೆ ಅದ್ಭುತ ಅಂದ್ರೆ 4.96 ಕೋಟಿ ಮತದಾರರು ಈಗ ಪಟ್ಟಿನಲ್ಲಿ ಇದ್ದಾರೆ. ಸರಿ, ಸುಮಾರು 1.6 ಕೋಟಿ ಜನ ಅಂತ ನಾವು ಅನ್ಕೋತೀವಿ. ಅಲ್ಲಿಗೆ ಇನ್ನೊಂದು 1 ಕೋಟಿ ಚಿಲ್ಲರೆ ಜನ ಮಾತ್ರ ಮಕ್ಕಳು ಓಟಕ್ಕಾಗ್ದಿರೋ ಜಾಗ ಇರೋರು. ಆಲ್ ರೈಟ್, ಇದಿಷ್ಟು ಅಂತ ಲೆಕ್ಕ ಆಗ್ತಾ ಇದೀವಿ. 60 ಲಕ್ಷನೇ ಎಕ್ಸ್ಟ್ರಾ ಬರ್ತಿದ್ದಾರೆ ಅಲ್ಲಿಗೆ. ಕರ್ನಾಟಕದ ಪಾಪ್ಯುಲೇಷನ್ 6 ಕೋಟಿ ಅಲ್ಲ ಅಂತಾಯ್ತು. ಅಲ್ಲ ಇದಾರೆ, ಬಟ್ ವೋಟ್ ಹಾಕೋರು 4.75 ಕೋಟಿ. ಕರ್ನಾಟಕದಲ್ಲಿ ವಾಸಿಸ್ತಿರೋದಂಗ 7.5 ಕೋಟಿ ಜನ ಇದಾರೆ ಅಂತಾಯ್ತಂಗ. ಓಟೆ ಇಲ್ಲಿಲ್ದಿರೋರು ಮಧ್ಯಪ್ರದೇಶ ಮತ್ತು ಪ್ರದೇಶದಲ್ಲಿ ಓಟೆ ಇಲ್ದಿರೋರು ಒಂದು 5 ಲಕ್ಷ ಇರ್ತಿರ್ಬೇಕು. ಆಲ್ ರೈಟ್, ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಮತದಾನ, ಇಂದಿನಿಂದಲೇ ನೀತಿ ಸಂಹಿತೆ ಜಾರಿ. ಕರ್ನಾಟಕದಲ್ಲಿ ಮೇ 12ರಂದು ಮತದಾನ ನಡೆಯುತ್ತೆ. ಮೇ 15ರಂದು ಮತ ಎಣಿಕೆ ಅಂದ್ರೆ ರಿಸಲ್ಟ್ ನ ಫಲಿತಾಂಶವನ್ನು ಪ್ರಕಟ ಮಾಡುವಂತಹ ದಿನ. ಅಲ್ಲಿಗೆ ಕರ್ನಾಟಕದ ಕುತೂಹಲ ಮುಗಿಯಿತು. ಇನ್ನೇನಿದ್ದರೂ ಆಕ್ಷನ್ ಅಷ್ಟೇ, ನೋ ಎಕ್ಸ್ಪೆಕ್ಟೇಷನ್, ಓನ್ಲಿ ಆಕ್ಷನ್. ಇನ್ಮೇಲೆ ಬಡಿದಾಡುವವರು ಈಗ ಪೂರ್ಣ ಪ್ರಮಾಣದಲ್ಲಿ ಬೇಕಿದ್ದರೆ ಬಡಿದಾಡಿಕೊಳ್ಳಬಹುದು. ಎಲ್ಲವೂ ನಿರ್ಧಾರವಾಗಿ ಹೋಗಿದೆ. ನೀತಿ ಸಂಹಿತೆ ಇವತ್ತಿನಿಂದ ಜಾರಿಗೆ ಬರುತ್ತೆ. ಹಾಗಾಗಿ ಇನ್ನು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನಾಗಲಿ ಉದ್ಘಾಟಿಸುವುದಾಗಲಿ ಪ್ರಕಟ ಮಾಡುವುದಾಗಲಿ ಈ ಯಾವ ಕಾರ್ಯಗಳನ್ನು ಮಾಡುವಂತಿಲ್ಲ. ಬಹಳ ದೊಡ್ಡ ಬದಲಾವಣೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ನೇ ಮತಗಟ್ಟೆಗಳ ಬಳಿ ಮತದಾರರಿಗೆ ಅನುಕೂಲವಾಗುವ ಕೆಲವು ಕೇಂದ್ರಗಳನ್ನು ತೆಗಿತಾ ಇರೋದರಿಂದ ರಾಜಕೀಯ ಪಕ್ಷಗಳು ಬೂತ್ಗಳನ್ನ ಅಂದ್ರೆ ಮತ ಎಣಿಕೆ ಕೇಂದ್ರದ ಬಳಿ ಹಾಕ್ತಾ ಇದ್ದಂತ ಚೇರ್ಗಳು ಅವ್ರ ಪಕ್ಷದ ಇಟ್ಕೊಂಡು 4 ವರ್ಕರ್ಸ್ ಹಾಕಿ ಮಾಡ್ತಿದ್ರಲ್ಲ, ಅದನ್ನ ಮಾಡೋ ಹಂಗಿಲ್ಲ, ಚೀಟಿ ಕೊಡೋ ಕೆಲಸನ ಮಾಡಿದರೆ ಅದರ ವೆಚ್ಚವನ್ನ ಅಭ್ಯರ್ಥಿಯ ವೆಚ್ಚಕ್ಕೆ ತಂದು ಸೇರಿಸುತ್ತಾರೆ. ಅದನ್ನೊಂದನ್ನ ಬಹಳ ದೊಡ್ಡ ಬದಲಾವಣೆ ಅಂತ ಬೇಕಾದ್ರೆ ನೀವು ಅನ್ಕೋಬಹುದು. ಅದನ್ನ ಬಿಟ್ರೆ ವೋಟರ್ ಗೈಡ್, ವೋಟರ್ ಗೈಡ್ ಅಂತ ಒಂದು ಕೊಡ್ತಾರಂತೆ, ವಿವಿ ಪ್ಯಾಟ್ ಮೆಷಿನ್. ಈ ಸರ್ತಿ ಅಂದ್ರೆ ನೀವು ಯಾರಿಗೆ ಮತ ಹಾಕಿದ್ದೀರಿ ಅನ್ನೋದಕ್ಕೆ ರೆಸಿಪ್ಟ್ ತರ ಒಂದು ಸಿಕ್ಕತ್ತೆ. ಆ ರೆಸಿಪ್ಟ್ ನನ್ನ ಆಚೆ ತರಬಹುದಾ ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನ್ನ ಆಚೆ ತರಬಹುದು ಅಂತಂದ್ರೆ ಅಣ್ಣ ವೋಟ್ ಹಾಕ್ಬಿಟ್ಟು ಬಂದ್ರೆ ಶೀತಿ ತೋರ್ಸೋಣ ಕೊಡ್ತೀವಿ ಅಂತಂದ್ರು ಅಂತಾರೆ, ನಮ್ಮವ್ರು ನಂಬಕ್ ಬರಲ್ಲ. ಹಂಗಾಗಿ ಚೆಕ್ ಮಾಡ್ಬೇಕು ನಾನು ಎಲೆಕ್ಷನ್ ಕಮಿಷನ್ ಹತ್ರ, ಅಲ್ಲೇ ಬಿಡಬೇಕಾ, ಜೋಬಲ್ ಇಟ್ಕೊಂಡು ಬರ್ಬೋದಾ ನನ್ಗೆ ಐ ಡೋಂಟ್ ನೋ. ಜೋಬಲ್ ಇಟ್ಕೊಂಡ್ ಬರಬಹುದು ಅಂದ್ಬಿಟ್ರೆ ಪಕ್ಕಾ ಹೋಯ್ತು ನಮ್ಮ ಎಲೆಕ್ಷನ್ ನಮಗೆ ಪೊಲಿಟಿಕಲ್ ಪಾರ್ಟಿಗಳಿಗೆ. ಏನಕ್ಕೆ ಹಾಕ್ಬಿಟ್ಟು ಯಾರ್ಗ ಹಾಕಿದ್ಯಾ ಅಂತ ತಗೊಂಬಂದು ತೋರಿಸ್ಬಿಟ್ಟು ಹೋಗೋಣ, ಮಿಕ್ಕಿದ್ರೆ ನಾವು ನೋಡ್ಕೊಂಡು ಅಂತಾರೀಗ. ಗೊತ್ತಿಲ್ಲ, ಅದನ್ನ ಚೆಕ್ ಮಾಡ್ಬೇಕು. ಐ ವಾಂಟ್ ಟು ಚೆಕ್ ಇಟ್, ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಈಗ ಬರುತ್ತಿರುವ ಸುದ್ದಿ, ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದ ಮಹಾಯುದ್ಧಕ್ಕೆ ದಿನಾಂಕವನ್ನು ನಿಗದಿ ಮಾಡಿದೆ. ಮೇ 12ರಂದು ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಮೇ 15ರಂದು ಮತ ಎಣಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಬೆಳಿಗ್ಗೆ ಆಸ್ ಯೂಶುವಲ್. ಒಂದೇ ಹಂತದಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ. ಕಾರಣ ಎಲ್ಲ ರಾಜಕೀಯ ಪಕ್ಷಗಳು ಬಯಸಿದ್ದು ಅದನ್ನೇ. ಹಾಗಾಗಿ ಚುನಾವಣಾ ಆಯೋಗ ಅದನ್ನು ಒಪ್ಪಿದೆ.
ನೀತಿ ಸಂಹಿತೆ ಇವತ್ತಿನಿಂದನೇ ಜಾರಿಗೆ ಬರ್ತಾ ಇದೆ. ಬೇರೆ ತೊಂದರೆ ಯಾರಿಗೂ ಕಾಣಿಸಬಾರದು ಅಂತ ಕಾಣಿಸುತ್ತೆ. ಇದರಲ್ಲಿ ಸುಮಾರು 60 ಲಕ್ಷ ಮತದಾರರು ಹೆಚ್ಚಾಗುವ ಸಾಧ್ಯತೆಗಳು ಕಾಣಿಸಿದೆ. ಆಲ್ ವುಮೆನ್, ಸಂಪೂರ್ಣ ಹೆಣ್ಮಕ್ಕಳೇ ಇರುವಂತಹ ಮತಗಟ್ಟೆಗಳು ಸುಮಾರು 450 ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೆಕ್ಯೂರಿಟಿ ಹೆಣ್ಮಕ್ಕಳು ಅಂದ್ರೆ ಪೊಲೀಸ್ನವರಾಗ್ಲಿ, ಸೆಂಟ್ರಲ್ ಫೋರ್ಸಸ್ ಆಗ್ಲಿ, ಒಳಗಡೆ ಇರೋರು, ಅಬ್ಸರ್ವರ್ಸ್ ಅಲ್ಲ, ಒಳಗಡೆ ಇರೋರು, ಅವರೆಲ್ಲರೂ ಹೆಣ್ಮಕ್ಕಳೇ ಇರ್ತಾರೆ. ಆಲ್ ವುಮೆನ್ 450 ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರ ಆಮೇಲೆ ನೋಡೋಣ, ಆ ಡೀಟೇಲ್ಸ್ ಬರಬಹುದು. ಈಗಷ್ಟೇ ಬಂದಿರುವಂತಹ ಸುದ್ದಿ, ಮೇ 12 ಚುನಾವಣೆ, ಮೇ 15 ಫಲಿತಾಂಶ. ಐ ರಿಪೀಟ್, ಮೇ 12 ಚುನಾವಣೆ, ಮೇ 15 ಫಲಿತಾಂಶ. ಎಸ್, ಎಕ್ಸಾಕ್ಟ್ಲಿ. ಈ ಬೆಳವಣಿಗೆ ನೋಡ್ತಾ ಇದ್ರೆ ಕ್ಯಾಪ್ಟನ್, ಈಗ ಪೊಲೀಸು, ತೆರಿಗೆ, ಅಬಕಾರಿ, ಕಂದಾಯ, ಈ ಎಲ್ಲ ಇಲಾಖೆ ಅಂದರೆ ಅಧಿಕಾರಿಗಳಿಗೆ ನೇರವಾಗಿ ಚುನಾವಣಾ ಆಯೋಗದ ಕೈ ಅಂದರೆ ಅವರ ಮಾರ್ಗದರ್ಶನಕ್ಕೆ ಬಂದ್ಬಿಡ್ತಾರೆ ಈಗ ಡೈರೆಕ್ಟಾಗಿ. ಈಗ ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ಏನು ಹೇಳುತ್ತೆ ಹಂಗೆ ಕೇಳಬೇಕಷ್ಟೇ. ಈಗ ಈ ಕ್ಷಣದಿಂದ ಚುನಾವಣೆಯಲ್ಲಿ ಆ ಪ್ರಕ್ರಿಯೆಯಲ್ಲಿ ಒಳಪಟ್ಟಿರುವವರು, ಯಾರ್ಯಾರು ಒಳಪಟ್ಟಿರ್ತಾರೆ, ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ, ಹೋಮ್ ಗಾರ್ಡ್ಸ್, ಆಮೇಲೆ ಎಕ್ಸೈಸ್ ಅಥವಾ ಇನ್ಯಾವುದು DC ಆಫೀಸ್ಗಳು, ಕಂದಾಯ ಇಲಾಖೆ, ಯಾರ್ಯಾರು ಅವರೆಲ್ಲರನ್ನು ಚುನಾವಣಾ ಆಯೋಗ ನಿಯಂತ್ರಿಸುತ್ತೆ. ಇದು ಮುಂದೆ ವರ್ಗಾವಣೆ ಮಾಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ ನಾ ಹೇಳಲ್ಲ, ಮಾಡಬಹುದು, ಆದ್ರೆ ಚುನಾವಣಾ ಆಯೋಗದ ಅನುಮತಿ ಪಡೆದು ಮಾಡಬೇಕು. ಸೊ ಇದು ಪಾಲಿಸಬೇಕಾದ ಕಡ್ಡಾಯ ಸಲಹೆ, ಕಡ್ಡಾಯ. ಏನು ಮಾಡಕ್ಕಾಗಲ್ಲ ಇವತ್ತಿಂದ, ಇನ್ನೇನು ಮಾಡಂಗಿಲ್ಲ ನೀವು. ಹಂಗಾಗಿ ಇವಾಗ ನಿಮ್ದು ಲೆಡ್ ಲೈನ್ ಅಲ್ಲಿ ಓದ್ತಾ ಇದ್ರಲ್ಲ, ಅದ್ಯಾವ್ದೋ ಸಿಂಧೂರಿ, ಅದ್ಯಾವ್ದೋ ಇನ್ಯಾವುದೋ DCP ಬಂದಿದೆ ಹೈಕೋರ್ಟ್ ಅಲ್ಲಿ ಅಂತ. ಆಕ್ಚುಲ್ ಆಗಿ ಹೈಕೋರ್ಟ್ ಹೇಳ್ಬೋದು, ಎಲೆಕ್ಷನ್ ಡಿಕ್ಲೇರ್ ಆಗೋಯ್ತ್ರಿ, ಇನ್ನೇನ್ರಿ ನೀವು ಮಾಡೋದು ಚುನಾವಣೆ, ಇದನ್ನ ರಿಸಲ್ಟ್ ನ ಏನ್ಯಾವ್ದಾರು DCs SPs ಅವ್ರನ್ನ ಹೆಂಗ್ ರೀಚೇಂಜ್ ಮಾಡ್ತೀರಿ ಅಂತ ಕಳಿಸ್ಬೋದು. ಮತದಾರ ಪರಿಷ್ಕರಣೆ ಮಾಡ್ತಿರ್ಬೇಕಾರೆ ಈ ತರ ಮಾಡೋ ಹಾಗಿಲ್ಲ ಅಂತ ರೂಲ್ ಆಗೋಯ್ತಲ್ಲ, ಈಗ ಅಲಂಸೆ ಆಗೋಯ್ತಲ್ಲ. ಈಗ ಹೈಕೋರ್ಟ್ ಕ್ಯಾನ್ ಸೇ ಹೇಳಬಹುದು, ನಂಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೋ ಬಿಡ್ತಾರೋ, ಅವ್ರು ಏನು ಬೇರೆ ಆಲೋಚನೆ ಮಾಡ್ತಾರೋ, ಬಟ್ ಹೇಳ್ಬೋದು ಯಾವ ಎಲೆಕ್ಷನು ಇಲ್ಲ, ಯಾವ ಟ್ರಾನ್ಸ್ಫರ್ ಇಲ್ಲ, ನಡೆಯತ್ತಲ ಕಡೆಗೆ ಡೇಟ್ ಏನೋ ಸಾಕಾಯ್ತಲ್ಲ ಅಂತ ಅನ್ಲೂಬೋದೇನಾ, ಗೊತ್ತಿಲ್ಲ. ಬಟ್ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಟ್ಟರೆ ಮಾಡ್ಲೂಬೋದು, ಮಾಡಲೇಬಾರ್ದು ಅಂತ ಎಲ್ಲೂ ಇಲ್ಲ. ಯಾವುದೇ ವರ್ಗ ಚುನಾವಣೆಗೆ ಸಂಬಂಧಪಟ್ಟಂಥ ವರ್ಗ ಇದ್ದರೆ ಅದನ್ನು ಮಾಡುವುದಾದರೆ ಅದನ್ನ ಚುನಾವಣಾ ಆಯೋಗದ ಅನುಮತಿ ಪಡೆದೇ ಮಾಡಬೇಕು. ನಮ್ಗೆ ಯಾವಾಗಲೂ ಡೌಟ್ ಇರೋದು ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ, ಯಾವುದು ಕನ್ವೇ ಆಗುತ್ತೆ ಯಾವುದು ಕನ್ವೇ ಆಗಲ್ಲ. ರಾಜಕಾರಣಿಗಳು ಇದನ್ನೇ ಇಟ್ಕೊಂಡ್ಬಿಟ್ಟು ಬಂಡವಾಳ ಸತಾಯಿಸೋದು ನೋಡ್ಬಿಟ್ಟಿದೀವಿ ನಾವು ಎಷ್ಟೋ ಸರಿ. ಇರ್ಬೋದು, ಬಟ್ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನು ಪ್ರಕಟಿಸುವಂತಿಲ್ಲ, ಸರ್ಕಾರದ ಯಾವುದೇ ಪ್ರಕಟಿತ ಕಾರ್ಯಕ್ರಮಗಳನ್ನು ಈಗ ಚಾಲು ಮಾಡುವಂತಿಲ್ಲ, ಯಾವುದೇ ಚಾಲು ಆಗಿ ಮುಗಿದಿರುವ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಿಲ್ಲ. ಬಟ್ ಆನ್ ಗೋಯಿಂಗ್ ಇದ್ರೆ, ಆನ್ ಗೋಯಿಂಗ್ ಇದ್ರೆ ಆನ್ ಗೋಯಿಂಗ್ ಹೋಗ್ತಾ ಇರುತ್ತಷ್ಟೇ, ಏನು ಮಾಡಂಗಿಲ್ಲ. ಇಲ್ಲ ಇಲ್ಲ, ವರ್ಕ್ ಆರ್ಡರ್ಗಳು ಮೊದಲೇ ಇಶ್ಯೂ ಆಗಿ ಕೆಲಸ ನಡೀತಿದ್ರೆ ಅದನ್ನು ನೀವೇನಿಲ್ಲ, ಅದು ಪಡೆದ ನಡೀತಿರತ್ತಷ್ಟೇ, ಉದ್ಘಾಟನೆ ಮಾಡಂಗಿಲ್ಲ, ಹೊಸದ್ ಘೋಷಣೆ ಮಾಡಂಗಿಲ್ಲ. ಸರಿ, ಅದೆಲ್ಲ ಇದೆ ಪಾಲಿಸಿ. ಆದ್ರೆ ಈಗ ನಮ್ದು ಬೇಸಿಗೆ ಕಾಲ ಆದ್ರಿಂದ ಕುಡಿಯುವ ನೀರಿನ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಅಡ್ಡ ಬರಲ್ಲ. ಎಲ್ಲೋ ಟ್ಯಾಂಕರ್ ಕೊಡಬೇಕು, ಬಳ್ಳಾರಿನಲ್ಲೋ, ಬೀದರ್ನಲ್ಲೋ, ಬೆಂಗಳೂರಿನಲ್ಲೋ ನೀರಿಗೇನೋ ಪ್ರಾಬ್ಲಮ್ ಆಗಿದೆ, ಸರ್ಕಾರದಿಂದ ಟ್ಯಾಂಕರ್ ಅಲ್ಲಿ ನೀರು ಕೊಡಬೇಕು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಅಪ್ಪ ನೀತಿ ಸಂಹಿತೆ ನೋ ವಾಟರ್ ಅನ್ನೋಂಗಿಲ್ಲ, ಅದಕ್ಕೆ ಜಾಗ ಕೊಡ್ತಾರೆ. ಎಲ್ಲೋ ಒಂದು ತರ್ಕೊಳಕ್ಕಾಗದಿರೋ ಪರಿಸ್ಥಿತಿಗೆ ಬಂದು ಯಾರಲ್ಲಿ ಒಂದು ಬೋರ್ವೆಲ್ ಹಾಕೊಡ್ಬೇಕು ಹೇಳ್ಬಿಟ್ಟು ಬೋರ್ವೆಲ್ ಹಾಕೊಡ್ಬೋದು, ಆ ಥರದ ಕೆಲಸಗಳಿಗೆ ಅಡ್ಡ ಬರಲ್ಲ. ಬಟ್ ಇದಕ್ಕೆ ಲಾಭ ಬರ್ತಾರೆ, ಅನೌನ್ಸ್ ಮಾಡ್ಬಿಡೋದು ಇವತ್ತಿಂದ, ಅವೆಲ್ಲ ಮಾಡಂಗಿಲ್ಲ. ದಟ್ ಈಸ್ ನೀತಿ ಸಂಹಿತೆ ಅಷ್ಟೇ. ಎಸ್, ಇಷ್ಟು ಪ್ರಕ್ರಿಯೆಗಳು, ಜನಕ್ಕೆ ಕುತೂಹಲ ಇತ್ತು ಏನ್ ನಡೆಯುತ್ತೆ ಏನಾಗುತ್ತೆ. ಈಗ ನನ್ನ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗ ಅನೌನ್ಸ್ ಮಾಡಿತು, ಈಗ ರಾಜ್ಯ ಚುನಾವಣಾ ಆಯೋಗದ ಕೆಲಸ ಏನು? ಏನು ಇಲ್ಲ, ಅದನ್ನು ಫಾಲೋ ಮಾಡೋದು ಅಷ್ಟೇ, ಇನ್ನು ಎಂಥದ್ದು ಇಲ್ಲ ಕೆಲಸ. ಎಲ್ಲವನ್ನೂ ರಾಜ್ಯ ಚುನಾವಣಾ ಆಯೋಗ ತಯಾರಿ ಮಾಡ್ಕೊಂಡು ಆಗೋಗಿದೆ ಈಗ, ಇನ್ನು ಇದರಲ್ಲಿ ಏನು ಬಾಕಿ ಇಲ್ಲ. ಒಂದು ಚುನಾವಣೆಯ ಮತದಾನ ಮತ್ತು ಫಲಿತಾಂಶ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದು ಅಂದ್ರೆ ಪರಿಗಣನೆಗೆ ತೆಗೆದುಕೊಳ್ಳುವುದು 4-5 ಅಂಶಗಳು. ಮೊದಲನೆಯದು ಹವಾಮಾನ, ಮಳೆಗಾಲವೇ ನಂಬರ್, ಅಥವಾ ವಿಪರೀತ ಬಿಸಿಲೆ ಏನ್ ಪರಿಸ್ಥಿತಿಯಲ್ಲಿ. ಎರಡನೇದು ಹಬ್ಬಗಳ ಯಾವ್ದಾರು ಬಂದು ಡ್ಯಾಶ್ ಹೊಡಿತಾ ಇದೆಯಾ, ಹಬ್ಬಗಳು ಯಾವ್ದಾರು. ಮೂರನೇದು ಸರಣಿ ಸಾಲು ಸಾಲು ರಜೆಗಳೇನಾದ್ರು ಬರ್ತಾ ಇದೆಯಾ ಅಲ್ಲಿ, ಏನೇ ಕಾರಣಕ್ಕಿರಬಹುದು. ನಾಲ್ಕನೇದು ಮಕ್ಕಳ ದೊಡ್ಡ ಪರೀಕ್ಷೆಗಳು ಯಾವ್ದಾರು ಬಂದು ಹೊಡಿತಾ ಇದೆಯಾ ಏಟನ್ನ, ನಾಲ್ಕನೇದು. ಐದನೇದು ಸ್ಟಾಫ್ ಅಂದ್ರೆ ಚುನಾವಣಾ ಆಯೋಗಕ್ಕೆ ಲಭ್ಯವಿರಬಹುದಾದ ಸ್ಟಾಫ್ಗಳು ಲಭ್ಯತೆ ಆ ಸಮಯಕ್ಕೆ ಸರಿ ಇರತ್ತಾ. ಐದನೇದು ಬಂದೋಬಸ್ತ್ಗೆ, ಮೂರು ತರ ಬಂದೋಬಸ್ತು, ರಾಜ್ಯದ ಪೊಲೀಸರೇನೋ ಸಿಕ್ಕಿಬಿಡ್ತಾರೆ, ಕೇಂದ್ರದ ಪೊಲೀಸರು ಎಷ್ಟು ಸಿಗ್ತಾರೆ ಆ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಬೇರೆ ಏನಾರು ಇದ್ದು ಬಿಟ್ಟರು ಅವ್ರದ್ದು. ಮತ್ತೆ ನೆರೆಯ ರಾಜ್ಯಗಳಿಂದ ಬರುವ ಪೊಲೀಸ್ ಫೋರ್ಸ್ಗಳು ಎಷ್ಟು ಸಿಕ್ಕತ್ತೆ, ಕೇರಳದಿಂದ ತರಿಸ್ತೀವಿ, ತಮಿಳ್ನಾಡಿಂದ ತರಿಸ್ತೀವಿ, ಆಂಧ್ರದಿಂದ ತರಿಸ್ತೀವಿ, ಮಹಾರಾಷ್ಟ್ರದಿಂದ ತರಿಸ್ತೀವಿ ಕರ್ನಾಟಕಕ್ಕೆ, ಅಲ್ಲಿ ಮಹಾರಾಷ್ಟ್ರನವ್ರು ನೀವು ಪೊಲೀಸ್ ಲೋನ್ ಕೊಡಿ ಅಂತ ಕೇಳ್ತಾರೆ, ನಮ್ದಿಲ್ಲಿ ಫುಲ್ ಬಿಸಿ ಇದೀವಪ್ಪ ನಾವು ಕೊಡಲ್ಲ ಅಂತ ಅನ್ನಕ್ಕಾಗಲ್ಲ. ಅದಕ್ಕೆ ಅಲ್ಲೇನಿದೆ ಲಭ್ಯತೆಗಳು, ಈ ಎಲ್ಲವನ್ನ ಪರಿಗಣಿಸಿ ಇದಕ್ಕೆ ತೀರ್ಮಾನಕ್ಕೆ ಬಂದಿರ್ತಾರೆ.
ಒಮ್ಮೆ ಎಲೆಕ್ಷನ್ ಕಮಿಷನ್ ಹೇಳಿಬಿಟ್ಟ ಮೇಲೆ ಅದನ್ನ ರಿಜೆಕ್ಟ್ ಮಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲ, ಯಾವನಿಗೂ ಇಲ್ಲ ಅಧಿಕಾರ ರಿಜೆಕ್ಷನ್ ಮಾಡೋ ಹಂಗಿಲ್ಲ. ಚುನಾವಣಾ ಕೆಲಸಕ್ಕೆ ಹಾಕಿದ್ರೆ ಹೆಂಗೆ ನೀವು ರಿಜೆಕ್ಟ್ ಮಾಡಲ್ವೋ? ನಾನು ಬರಲ್ಲ, ನಾನು ಬಿಸಿ ಇದ್ದೀನಿ ಅವತ್ತು, ನಾನು ಯಾಕೆ ಬರಲೇ ಅನ್ನೋ ಅನ್ನಕ್ಕೆ ಅನ್ನೋ ಹಂಗಿಲ್ವೋ, ಹಂಗೆ ರಾಜ್ಯ ಸರ್ಕಾರಗಳು ಅಷ್ಟೇ. ಎಲೆಕ್ಷನ್ ಕಮಿಷನ್ ಏನು ಕೇಳ್ತಾರೆ ಅದನ್ನು ಪ್ರೊವೈಡ್ ಮಾಡಬೇಕು ಅಷ್ಟೇ, ಅವ್ರು ಕಸಬಾರ್ದು, ಇನ್ನು ಯಾರಿಗೂ ಕೆಲಸವಿಲ್ಲ ಅವ್ರಿಗೆ. ಅಷ್ಟು ಪರಿಸ್ಥಿತಿ. ಹಣಕಾಸಿನ ವಿಚಾರ ಖರ್ಚು ಮಾಡೋದ್ರ ಬಗ್ಗೆ, ಸ್ಪೆಂಡ್ ಮಾಡೋದ್ರ ಬಗ್ಗೆ, ಈ ಫ್ಲೆಕ್ಸ್ ಹಾಕೋದ್ರ ಬಗ್ಗೆ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಬಗ್ಗೆ ಒಂದಷ್ಟು ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತ ತಗೊಂಡಿದ್ದಾರೆ. ಫ್ಲೆಕ್ಸ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಯಾರೂ ಹಾಕಲ್ಲ. ಹೌದು, ಹಿಂದೆ ಎಲ್ಲ ಹಾಕ್ತಿದ್ರು ಬಂಟಿಂಗು ಫ್ಲೆಕ್ಸು ಅಂತ. ಯಾಕೆ ಹಾಕ್ತಿದ್ರು ಅಂದ್ರೆ ಅದು ಈಸಿ ಅಂತ ಹಾಕ್ಬಿಡೋರು, ಈಗ ಅದು ಕಾಸ್ಟ್ ಆಗ್ಬಿಡತ್ತೆ. ಹಾಕಿದ ತಕ್ಷಣ ಅದರ ವೆಚ್ಚವನ್ನ ಫ್ಲೆಕ್ಸು 10x10 ಮಾಡಿ ಹಾಕಿದ್ರೆ ಮಾರುಕಟ್ಟೆಯಲ್ಲಿ ಎಲೆಕ್ಷನ್ ಕಮಿಷನ್ 10x10 ಲೆಕ್ಕ ಇಟ್ಕೊಂಡ್ಬಿಟ್ಟಿರ್ತಾರೆ. 10x10 ಕಾಸ್ಟು 4,300 ರೂಪಾಯಿ ಅಂತೆ ಅಂತ, ಆ 4,300 ರೂಪಾಯಿ ಲೆಕ್ಕಕ್ಕೆ ಹಾಕ್ಬಿಡ್ತಾರೆ. ಆಮೇಲೆ ಇವ್ರು ಹೋಗ್ಬಿಟ್ಟು, ಸರ್ ಆ ಫ್ಲೆಕ್ಸ್ ಕಂಪನಿನೋ ನನ್ನ ಚಿಕ್ಕಪ್ಪನ ಮಗ ಫ್ರೆಂಡೋ, ನನಗೆ ನಾನು ಫ್ರೀ ಮಾಡಿಕೊಟ್ಟ ಸರ್ ಅಂದರೆ ಅವೆಲ್ಲ ಇಲ್ಲ ಅಣ್ಣ, ಬರ್ಕ ಇಲ್ಲಿ ಅಂತ 4,300 ಬರ್ಕೊಂಡ್ಬಿಡ್ತಾರೆ. ಹಾಗೆ ಹಂಗಾಗಿ ಕಾಸ್ಟ್ಗೆ ಬರುತ್ತೆ. ಬಟ್ ನೀವು ಸರ್ವೆ ಮಾಡ್ತಾರೆ ಆನ್ ಗ್ರೌಂಡ್ ನಿಂತು ಎಲೆಕ್ಷನ್ ಕಮಿಷನ್? ವಿಡಿಯೋಗ್ರಾಫು ಮಾಡ್ತಿರ್ತಾರೆ, ಕ್ಯಾಪ್ಟನೂ ಮಾಡ್ತಿರ್ತಾರೆ, ಓಕೆ, ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ ಇರ್ತಾರೆ, ಅವ್ರು ವಿಡಿಯೋಗ್ರಾಫು ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ತೆಕ್ಕೊಂಡೋಗಿ ಹಾಕ್ತಾರೆ. ಆಮೇಲೆ ಅಷ್ಟೇ, ಹೋ ಕ್ರೂಷಿಯಲ್ ನಾವು ಅವ್ರಿಗೆ, ಬಿಕಾಸ್ ಮಾಧ್ಯಮ ಉದ್ದೇಶಿಸ್ಕೊಂಡು ಮಾತಾಡೋದು ಎಲ್ಲಾ ಕೆಲಸದಲ್ಲೂ ಮಾಧ್ಯಮದ ಅವೇರ್ನೆಸ್ ಅಷ್ಟೇ, ಇನ್ ಎಂಥದ್ದು ಇಲ್ಲ. ನಮ್ಮ ಕೆಲಸ, ನಮ್ಮ ಕೆಲಸ ಇಂಥವ್ನಿಗೆ ಓಟ್ ಹಾಕೋ ಅನ್ನೋದು ನಮ್ಮ ಕೆಲಸ ಆಗಿರಬಾರ್ದು ನನ್ನ ಪ್ರಕಾರ. ಹೌದು, ಇವ್ನಿಗೆ ಓಟ್ ಹಾಕು, ಇವ್ನಿಗೆ ಓಟ್ ಹಾಕ್ಬೇಡ ಅಂತ. ಅವನು ದುರುಳ, ದುಷ್ಟ, ಸಮಾಜ ದ್ರೋಹಿ ಮತ್ತೊಂದು ಆಗಿದ್ರೆ ಇವನು ನೋಡ್ಕೊಂಡು ತೀರ್ಮಾನ ಮಾಡ್ರಪ್ಪ ಅಂತ ಬೇಕಾದ್ರೆ ನಾವು ಹೇಳ್ಬೋದು. ಅವ್ನು ದುಷ್ಟ, ದುರುಳ, ಡಕಾಯಿತ, ರಾಷ್ಟ್ರದ್ರೋಹಿ, ಇವ್ರಿಗೂ ಹಾಕ್ತೀರಾ, ಕಳ್ಳ ಅಂತ ಎಲ್ಲ ಹೇಳ್ಬೋದು ನಾವು ಬೇಕಾದ್ರೆ. ಅದು ಜನಕ್ಕೆ ಬಿಡಬೇಕು ನೀವು, ನಾವು ಇನ್ಫ್ಲುಯೆನ್ಸ್ ಮಾಡಕ್ಕೆ ಬರಲ್ಲ. ಈಗ ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ, ಈಗ ಕಾಂಗ್ರೆಸ್, ಕಾಂಗ್ರೆಸ್ಗೆ ಗ್ಯಾರಂಟಿ ಹಾಕ್ಬೇಕಪ್ಪ ಈ ಜಾಗದಲ್ಲಿ ಮಾತ್ರ, ಇಲ್ಲಿ ಇವ್ರಿಗೆ ಹಾಕ್ಬೋದಪ್ಪ ನೀವು ಅಂತಂದ್ಬಿಟ್ಟು ಯು ದಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ನಮ್ದಲ್ಲ. ನಮ್ಮ ಕೆಲಸ ಬನ್ನಿ, ಓಟ್ ಹಾಕಿ, ಓಟ್ ಹಾಕದೇ ಇರಬೇಡಿ, ಯಾರಿಗಾರು ಹಾಕಲಿ, ಓಟ್ಗೆ ಹಾಕಿ, ದಯವಿಟ್ಟು ಬನ್ನಿ, ನಿಮ್ಮ ಮನೇಲಿ ಮಲ್ಕೋಬೇಡಿ ಭದ್ರವಾಗಿ, ನಾವೇನು ಹಾಕ್ಬಿಟ್ರೆ ಚೇಂಜ್ ಆಗ್ಬಿಡತ್ತಾ ಅಂತ ಇರಬೇಡಿ, ದಯವಿಟ್ಟು ಬಂದು ಓಟ್ ಹಾಕಿ, ನಿಮ್ಮ ಕೋಪ ಯಾರ ಮೇಲಾದ್ರೂ ತಿರ್ಸ್ಕೊಳ್ಳಿ, ಯಾರ ಮೇಲೆ ಒಲ್ದಿದ್ರೆ ನೋಟ ಹಾಕ್ಕಳಿ, ನಾವು ಯಾರಿಗೂ ಹಾಕಲ್ಲ, ಆಲ್ ಯೂಸ್ಲೆಸ್ ಫೆಲೋಸ್ ಅಂದ್ಬಿಟ್ಟು ಹಾಕಿ, ಇದನ್ನು ನಾವು ನಮ್ಮ ಕೆಲಸ ಅಷ್ಟೆ. ನಿಮ್ಗೆ ಹೆಂಗೆ ಅನ್ಸುತ್ತೆ, ಕಳೆದ ಬಾರಿ 72% ಇತ್ತು, ಕಾಂಟ್ ಸೇ ಹೇಳಕ್ ಬರಲ್ಲ ನಾನು, 60 ಲಕ್ಷ ಆಡ್ ಆಗಿದ್ದಾರೆ ಅನ್ನೋದ್ರಿಂದ ಏನಾದ್ರೂ. ಎಲೆಕ್ಷನ್ ವೋಟಿಂಗ್ ಪರ್ಸೆಂಟೇಜ್ ಯಾವಾಗ್ಲೂ ಜಾಸ್ತಿ ಆಗೋದು ಒಂದ್ 2-3 ಕಾರಣಕ್ಕೆ, ಭಾವನಾತ್ಮಕವಾದ ವಿಷಯಗಳು ಬಂದಿದ್ದರೆ, ರಾಜಕೀಯ ತಿಸ್ರ ಬಹಳ ಸಂಘರ್ಷ ತೀಕ್ಷ್ಣವಾಗಿದ್ದರೆ, ಅಥವಾ ಯಾವುದೋ ಒಂದು ಇಶ್ಯೂ ವಿಚಾರದಲ್ಲಿ ಅದು ಇತ್ಯರ್ಥ ಆಗ್ಲೇಬೇಕು ಈ ಸರಿ ಇದು ಅನ್ನೋ ತರ ಬಂದಿದ್ದಾರೆ ಭಾವನೆ, ಆಗ ಮತದಾನಗಳು ಜಾಸ್ತಿ ಆಗೋದು ಉಂಟು. ಆ ಥರದ್ದು ಯಾವುದೂ ಇಲ್ದಿದ್ರೆ ತುಂಬ ಪ್ಲೇನ್ ಆಗ್ಬಿಡುತ್ತೆ, 60% ಬಂದು ನಿಂತ್ಕೊಂಡ್ಬಿಡುತ್ತೆ. ಓಕೆ, ದಟ್ ಡಿಪೆಂಡ್ಸ್, ಗೊತ್ತಿಲ್ಲ ನಮಗೆ. ಈ ನೋಟ್ ಬ್ಯಾನ್ ಆದ್ಮೇಲೆ ಭಾರತ ಅಥವಾ ಒಂದೊಂದ್ಸರಿ ಆಗುತ್ತೆ, ಯಾರೋ ಒಬ್ಬ ಲೀಡರ್ ಇರ್ತಾನೆ ಯಾವುದೋ ಒಂದು ಪಾರ್ಟಿಗೆ, ಅವನನ್ನು ಗೆಲ್ಲಿಸ್ಲೇಬೇಕು, ಅವ್ನು ಒಳ್ಳೆ ಅವನಿದ್ದಾನೆ, ಈ ಬೇರೆ ಕೆಳಗಡೆ ಇರೋರೆಲ್ಲ ಯೂಸ್ಲೆಸ್ಗಳು, ಅವನು ಓಕೆ, ಸಿದ್ದರಾಮಯ್ಯ ಅಂತನೋ, ನರೇಂದ್ರ ಮೋದಿ ಅಂತನೋ, ರಾಹುಲ್ ಗಾಂಧಿ ಅಂತನೋ, ಕುಮಾರಸ್ವಾಮಿ ಅಂತನೋ, ಯಾರೇ ಇರ್ಬೋದು, ಅದಕ್ಕೆ ಆ ತೀರ್ಮಾನಕ್ಕೆ ಬಂದರೂ ಬಂದ ಮ್ಯಾಸಿವ್ಲಿ ಹಾಕ್ತಾರೆ. ಆ ಥರ ಆದಾಗಲೂ ಕೆಲವು ಕ್ಷೇತ್ರದಲ್ಲಿ ಹೆವಿ ಹಾಕಿಬಿಡ್ತಾರೆ, ಹೆವಿ ಕೆಲವು ಕ್ಷೇತ್ರದಲ್ಲಿ, ಬಟ್ ಆವರೇಜ್ ಜಾಸ್ತಿ ಆಗ್ಬಿಡುತ್ತಾಗ, ಸರಾಸರಿ ಜಾಸ್ತಿ ಆಗಿ ನಡೆಯುತ್ತೆ. ಮಗದೊಮ್ಮೆ ಹೇಳ್ತಾ ಇದ್ದೀವಿ, ಕೇಂದ್ರ ಚುನಾವಣಾ ಆಯೋಗ ಈಗಷ್ಟೇ ತನ್ನ ದಿನಾಂಕಗಳನ್ನು ಪ್ರಕಟ ಮಾಡಿದೆ. ಕರ್ನಾಟಕದಲ್ಲಿ 12 ರಾಜ್ಯದಲ್ಲಿ ಚುನಾವಣೆ ನಡೆದರೆ 15 ಅಂದರೆ ಮಂಗಳವಾರ ಆ ಮತ ಎಣಿಕೆ ಕಾರ್ಯಕ್ರಮ ನಡೆಯುತ್ತೆ. ಒಟ್ಟು 56,900 ಚಿಲ್ಲರೆ ಮತಗಟ್ಟೆಗಳು ಇರ್ತವೆ. ಸುಮಾರು 2,51,00,000 ಪುರುಷರು, 2,44,00,000 ಮಹಿಳೆಯರು ಮತದಾನಕ್ಕೆ ಅರ್ಹರಾಗಿರುತ್ತಾರೆ, ಹಾಕ್ತಾರೆ ಅಂತ ಹೇಳಿಲ್ಲ, ಅರ್ಹರಾಗಿರುತ್ತಾರೆ. ಆಲ್ ರೈಟ್, ಎಂದಿನಂತೆ 12 ಮತದಾನ, 15 ಫಲಿತಾಂಶ ಪ್ರಕಟ ಆಗುವುದಾದರೆ 28 ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಜಾಗ ಇದೆ. ಅಂದರೆ ಹೆಚ್ಚು ಕಡಿಮೆ ಒಂದು 13 ದಿನ ಅಸ್ತಿತ್ವಕ್ಕೆ ಬರೋದಕ್ಕೆ, ಯಾಕಂದರೆ ಈ ವಿಧಾನಸಭೆ ಮೇ 28 ಎಂಡ್ ಆಗುತ್ತೆ. ಲಾಸ್ಟ್ ಮಿನಿಟಲ್ಲಿ ಏನಾರು ಹೇಳ್ತಿದ್ದಾರ ಎಲೆಕ್ಷನ್ ಕಮಿಷನ್ ಅವರು, ನೋಡ್ಬಿಡೋಣ, ಎಂಡಲ್ಲೇನಿಲ್ಲ, ಮುಗಿದಿದೆ. ಚುನಾವಣಾ ಫಲಿತಾಂಶವೆಲ್ಲ ಪ್ರಕಟ ಆಗೋಗಿದೆ. ಈಗ ಡೇಟ್ಗಳು 25 ನಾಮಪತ್ರ ಪರಿಶೀಲನೆ, ಈ ಡೇಟ್ಸ್ ಎಲ್ಲ ಕೊಡ್ತಾರೆ, ನಮಗೇನು ಸಂಬಂಧ ಇಲ್ಲ ನಾಮಪತ್ರ ಪರಿಶೀಲನೆ. ಈಗ ನಾನು ನೀವು ಏನು ಹಾಕಲ್ಲ ನಾಮಪತ್ರ ಸಲ್ಲಿಕೆ ದಿನಾಂಕ, ನಮಗೂ ನಿಮಗೂ ಸಂಬಂಧ ಇಲ್ಲ, ಬಿಕಾಸ್ ನಾವು ನಾಮಪತ್ರ ಹಾಕಲ್ಲ, ಹಾಕೋರಿಗೆ ಮಾತ್ರ ಅದು ಪ್ರಾಬ್ಲಮ್, ಅವ್ರು ಬೇಕಾದ್ರೆ ಕೇಳ್ಕೊಳ್ಳಿ, ಬೇಕಾದ್ರೆ ಹೋಗ್ಲಿ, ನಮ್ಗೇನು ಹೋಗ್ಬೇಕು, ನಮಗೆ ಸಂಬಂಧ ಇರೋದು 12
ಮೇ 12 ಶನಿವಾರ ಮೇ 15 ಮಂಗಳವಾರ ಅಷ್ಟೇ ನಮಗೆ ಡೇಟ್ ಇರೋದು. ಎಕ್ಸಾಕ್ಟ್ಲಿ. ಇನ್ನು ಎಂತದ್ದು ಇಲ್ಲ ನಮಗೆ. ಮೇ 12ಕ್ಕೆ ಖಾಲಿ ಇಟ್ಕೊಳ್ಳಿ. ಏನಕ್ಕೆ? ಓಟ್ ಹಾಕಕ್ಕೆ. ಓಟ್ ಹಾಕಕ್ಕೆ. ಹೌದು. ಮೇ 15ಕ್ಕೂ ಖಾಲಿ ಇಟ್ಕೊಳ್ಳಿ. ಏನಕ್ಕೆ? ಓಟ್ ಹಾಕ್ತವ್ರು ಗೆದ್ದಿದಾರ ನೋಡಿ. ಪಬ್ಲಿಕ್ ಟಿವಿ ಮುಂದೆ ಕೂರಕ್ಕೆ. ಅದೇ ನಾವು ಓಟ್ ಹಾಕ್ದವ್ರು ಗೆದ್ದಿದಾರ ಅಂತ ನೋಡ್ತೀವಿ ಗೊತ್ತಲ್ಲ. ಅದ್ರಲ್ಲಿ ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ. ವೆರಿ ಟ್ರೂ. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ. ವಿರಾಮದಿಂದ ವಾಪಸ್ ಬರ್ತೀವಿ. ವಾಪಸ್ ಬಂದು ಈ ಎಲ್ಲ ಸುದ್ದಿಗಳನ್ನ ಮುಂದುವರಿಸ್ತಾರೆ ನನ್ನ ಸಹೋದ್ಯೋಗಿಗಳು ಕೂಡ. ಆದರೆ ಒಂದಂತು ನಿಜ, ಹೋಗುವುದಕ್ಕೆ ಮೊದಲು ಮೇ 12 ಕರ್ನಾಟಕದ ಚುನಾವಣೆ, ಮೇ 15 ಕರ್ನಾಟಕದಲ್ಲಿ ಫಲಿತಾಂಶ. ಈಗಷ್ಟೇ ಕೇಂದ್ರ ಚುನಾವಣಾ ಆಯೋಗ ಈ ದಿನಾಂಕಗಳನ್ನು ಪ್ರಕಟ ಮಾಡಿದೆ. ಅಲ್ಲಿಗೆ ಈಗ ಆಟ ಶುರು. ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಕೇಂದ್ರ ಚುನಾವಣಾ ಆಯೋಗ ಕೆಲವೇ ಹೊತ್ತಿನ ಮುಂಚೆ ಅನೌನ್ಸ್ ಮಾಡಿತು. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಜ್ಯ ವಿಧಾನಸಭೆ ಚುನಾವಣೆ ಮೇ 12 ಶನಿವಾರ, ಜೊತೆಗೆ ಫಲಿತಾಂಶ ಪ್ರಕಟ ಮೇ 15 ಮಂಗಳವಾರ. ಈ ಎರಡೂ ದಿನಗಳು ಕೂಡ ಬಹಳ ಕ್ರೂಷಿಯಲ್. ನೆನಪಿರಲಿ, ನಿಮ್ಮ ಡೇಟ್ಸ್ ಬ್ಲಾಕ್ ಮಾಡ್ಕೊಳ್ಳಿ. ಇಂದಿನಿಂದಲೇ ನೀತಿ ಸಂಹಿತೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಇದೀಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮಾತಾಡ್ತಿದ್ದಾರೆ. जनता पार्टी का शासन होता है वहां किसान की आत्महत्याएं कम होती. हम सब भारतीय जनता पार्टी के कार्यकर्ता किसानों के यहां से जो चावल इकट्ठा किए हैं उसको पकाकर खाने वाले हैं. हमारे रक्त में, हमारे शरीर में किसानों का नमक भी घुलेगा, किसानों का ऋण हम पर चढ़ेगा और हम प्रतिबद्धता व्यक्त करते हैं कि रैता बंधु येदुरप्पा के नेतृत्व में जो सरकार बनेगी वो सरकार उसकी प्राथमिकता किसानों को समर्पित रहेगी. अभी अभी प्रधानमंत्री जी ने जिसकी देश का किसान 70 साल के राह देख रहा था, आजादी के 70 साल बाद एक भी सरकारें हिम्मत नहीं कर पाई कि कृषि और कृषि के उपजों का मूल्य क्या तय किया जाए, रवि और खरीफ दोनों फसलों में सभी फसलों का मूल्य उसकी लागत से, उसकी बेस प्राइस से डेढ़ गुना 1.5 टाइम करने का निर्णय नरेंद्र मोदी सरकार ने किया है. मैं मानता हूं एक किसान हितैषी निर्णय नरेंद्र मोदी जी के अलावे कोई और नेता नहीं ले सकता. मित्रों, हमने तय किया है, हमारे घोषणा पत्र में हम घोषणा करने वाले हैं कि नारियली और सुपारी के किसानों की समस्या के निपटारे के लिए, सुपारी के औषधीय गुणों के परीक्षण के लिए एक बहुत बड़ा इंटरनेशनल रिसर्च सेंटर बनाया जाएगा जो 500 करोड़ की लागत से बनेगा. कर्नाटक सरकार उसको भारत सरकार के सहयोग से बनाएगी और भारतीय जनता पार्टी की सरकार बनने के बाद नारियल के भी रोगों की जो तकलीफ है किसानों की उसके और मार्केटिंग के माध्यम से और क्या क्या उपयोग हो सकते हैं, ये दोनों के स्टडी के लिए एक रिसर्च सेंटर भी बनाया जाएगा जो येदुरप्पा सरकार बनने के बाद कर्नाटक सरकार बनाएगी. भारतीय जनता पार्टी की केंद्र सरकार ने किसानों के ऋण में भी बढ़ोतरी की है. नीम कोटेड यूरिया लाकर यूरिया की कमी को दूर किया है. सॉइल हेल्थ कार्ड के माध्यम से लेबोरेटरी में जो चीजें पड़ी थी उसको लैब टू लैंड के कंसेप्ट के तहत किसान के खेत तक पहुंचाने का काम किया है. किसान को आज गाइडेंस मिल रहा है कि उसकी खेत में कौन सा क्रॉप अच्छा रहेगा, कितना पानी चाहिए, कितना खाद चाहिए, कौन सी पेस्टिसाइड लगेगी, ये सारा गाइडेंस उसको सॉइल हेल्थ कार्ड के माध्यम से मिलता है. प्रधानमंत्री फसल बीमा योजना बहुत पॉपुलर फसल बीमा योजना रही है और दिन प्रतिदिन उसको स्वीकार करने वाले किसानों का आंकड़ा बढ़ता जा रहा है. प्रधानमंत्री इरीगेशन योजना भी, हर बूंद का उपयोग कैसे हो, माइक्रो इरिगेशन, ड्रिप इरिगेशन, स्प्रिंकलर इरिगेशन और ट्रेडिशनल इरिगेशन, ये चारों तरीकों को आगे बढ़ाने के लिए प्रधानमंत्री इरिगेशन योजना बहुत आगे बढ़ी है. मित्रों,
आज आपकी ये प्रेस वार्ता के माध्यम से मैं कर्नाटक के किसानों को आश्वस्त करना चाहता हूं कि जहां जहां भारतीय जनता पार्टी की सरकारें आई है कृषि क्षेत्र का एग्रीकल्चर जीडीपी डबल डिजिट हुआ है, चाहे वो गुजरात हो, चाहे मध्य प्रदेश हो, चाहे छत्तीसगढ़ हो, झारखंड, महाराष्ट्र और हरियाणा भी उसी दिशा में आगे बढ़े, यूपी भी उसी दिशा में आगे बढ़ा है। कर्नाटक में येदुरप्पा सरकार आने के बाद भी हम जीडीपी में बढ़ोतरी के लिए निष्ठावान प्रयास करेंगे और किसानों के हित के लिए निष्ठावान प्रयास करेंगे। मित्रों, कल मेरे दौरे में मैं तीर्थहल्ली गांव में नंदिता के परिवार को मिला था। जब नंदिता के परिवार को मिलने गए, उसका बयान सुनकर, उनकी वेदना सुनकर हृदय दावणगेरे ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮಾತಾಡ್ತಿದ್ದಾರೆ. ಒಂದು ಕಡೆ ಚುನಾವಣಾ ದಿನಾಂಕ ಪ್ರಕಟ ಆಗಿದೆ, ಫಲಿತಾಂಶವೂ ಪ್ರಕಟ ಆಗಿದೆ, ಆದರೆ ಎರಡು ದಿನಗಳ ಪ್ರವಾಸದಲ್ಲಿದ್ದಾರೆ ಅಮಿತ್ ಶಾ. ದಾವಣಗೆರೆ, ಇವತ್ತು ದಾವಣಗೆರೆ, ಚಿತ್ರದುರ್ಗ, ಅಂದರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಒಂದಿಷ್ಟು ಸಮಾವೇಶಗಳು, ಎಸ್ ಟಿ ಎಸ್ ಸಿ ಸಮಾವೇಶ, ಜೊತೆಗೆ ಮಠಗಳಿಗೆ ಭೇಟಿ ಕೊಡ್ತಿದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಮುರುಘಾಶ್ರೀ ಮಠಕ್ಕೆ ಹೋಗ್ತಿದ್ದಾರೆ ಅವರು, ತರಳುಬಾಳು ಮಠಕ್ಕೆ ಹೋಗ್ತಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವು ಈ ಸಂದರ್ಭದಲ್ಲಿ. ರಾಹುಲ್ ಗಾಂಧಿಯವರು ಮೊನ್ನೆ ಬಂದಾಗ ಮಠಕ್ಕೆ, ಸುತ್ತೂರು ಮಠಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ, ಆದರೆ ಅಮಿತ್ ಶಾ ಮಠಗಳಿಗೆ ಭೇಟಿ ಕೊಟ್ಟು ಮಾತು ಒಂದಷ್ಟು ಅವರನ್ನ ಭೇಟಿ ಮಾಡ್ತಿದ್ದಾರೆ. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್, ಎಲ್ಲ ಅಸೆಂಬ್ಲಿ ಎಲೆಕ್ಷನ್ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಖಾಸಗಿ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರ್ಕಾರಿ ಕಾರ್ ಬಿಟ್ಟರು, ಖಾಸಗಿ ಕಾರಿನಲ್ಲಿ ಹೊರಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಲವೇ ಹೊತ್ತಿನ ಮುಂಚೆ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿದಂತಹ ಎಲೆಕ್ಷನ್ ಡೇಟ್, ಅಂದರೆ ಯಾವಾಗ ಚುನಾವಣೆ ನಡೆಯುತ್ತೆ ಅಂತ, ಆ ಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರಕ್ಕೆ ಈಗಾಗಲೇ ಪೂರ್ವ ನಿಗದಿಯಾಗಿತ್ತು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಆದರೆ ನೀತಿ ಸಂಹಿತೆ ಅಡ್ಡ ಬರುತ್ತೆ. ತತ್ಕ್ಷಣದಿಂದಲೇ ಯಾವ್ಯಾವ ಸವಲತ್ತುಗಳಿದೆ ಅದರಿಂದ ಅವರು ಹೊರಗೆ ಬರಬೇಕಾಗುತ್ತೆ. ಹೀಗಾಗಿ ಅವರು ಸರ್ಕಾರಿ ಕಾರನ್ನು ಬಿಟ್ಟರು, ಖಾಸಗಿ ಕಾರಿನಲ್ಲಿ ಪಯಣವನ್ನು ಬೆಳೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿಗದಿಯಾದ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್, ಆದರೆ ಗೊತ್ತಿಲ್ಲ ಆ ಕಾರ್ಯಕ್ರಮ ಸರ್ಕಾರದ್ದೋ ಅಥವಾ ಬೇರೆ ಯಾವುದೋ ಖಾಸಗಿ ಕಾರ್ಯಕ್ರಮವೋ ಅಂತ ಈ ಕ್ಷಣಕ್ಕೆ ಮಾಹಿತಿ ಬರಬೇಕು ಅಷ್ಟೇ. ಇದೀಗ ಬರ್ತಿರುವಂಥ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಶಿಕ್ಷಣ ಮಾಹಿತಿ ಸಿಗ್ತಿರೋ ಪ್ರಕಾರ ಅದು ಸರ್ಕಾರಿ ಕಾರ್ಯಕ್ರಮ ಅಂತ ಗೊತ್ತಾಗಿದೆ, ಆದರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಹಾಗಿಲ್ಲ. ಹಂಗೆ ನೋಡೋಕ್ಕೋದ್ರೆ ನೀತಿ ಸಂಹಿತೆ ಜಾರಿಯಲ್ಲಿದೆ, ಬಟ್ ಗೊತ್ತಿಲ್ಲ. ಆದರೆ ಖಾಸಗಿ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಮಾತ್ರ ಮಾಹಿತಿ ಸಿಗ್ತಾ ಇದೆ.